ಅದರಿಂದ ಈ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಶಿಕಾಂತ್ ಎಂಬುವರು ಪ್ರಾಮಾಣಿಕತೆಯಿಂದ ತಮ್ಮ ಹುದ್ದೆಯಲ್ಲಿ ಹೊಂದಿದ್ರು. ಆವಾಗ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ 3 ಮಂದಿ ಕಿಡಿಗೇಡಿಗಳು, ಇಬ್ಬರು ಹೆಣ್ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗ, ಒಡವಡಿಗೆ ಅಂತೇಳಿ. ಆ ಒಡವಡಿಗೆನಂತ ಭಕ್ತ ನೌಕರಿಯನ್ನು ಹೊರಗೆ ಹೋದ್ರು ಸದ್ಯಕ್ಕ ರಾಜಕೀಯ ಪ್ರಭಾವ ಹೊಂದಿ ಈ ಸಮುದಾಯ ಆರೋಗ್ಯ ಕೇಂದ್ರ ಹಾಳು ಮಾಡಿಕೊಂಡ ನಂತರ ಕಣಕಡಿತವಾಗಿ ಸಮಯ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದೇ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ವರಿಷ್ಠಾಧಿಕಾರಿಗಳು ಒಂದು ಮಾತನಾಡ್ತಾ ಇದ್ದೇನೆ. ಯಾಕಂದ್ರೆ ಅವರು ಸಾವು ನೆನೆಸಿರುವ ನಮ್ಮೆಲ್ಲರ ಸುಮ್ಮನೆ ರೋಮಗಳು ಎದ್ದು ನಿಲ್ಲುತ್ತೆ. ಯಾಕೆಂದರೆ ದಲಿತ ನೌಕರರಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಯಾರಿಗೆ ನೋವಾಗಲಿಕ್ಕಿಲ್ಲ? ಅವರ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ ಎಂತ ನೋವು ಆಗ್ತಾ ಇರಬೇಕು? ನಾವುಗಳು ಕೇವಲ ಒಂದು ದಿನ ಹೋರಾಟ ಮಾಡಲು ಇನ್ನೂ ಉತ್ಸುಕರಾಗಿ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಆದರೂ ದಣಿವು ನಮ್ಮನ್ನು ಬೆನ್ನತ್ತಾ ಇದೆ. ಅದಕ್ಕಾಗಿ ಎಷ್ಟೇ ದಣಿವಾದರೂ ಸಹಿತ, ಎಷ್ಟೇ ತೊಂದರೆಯಾದರೂ ಸಹಿತ, ನಮ್ಮ ಸಹೋದರನ ಸಾವಿಗೆ ಕಾರಣರಾದರವರನ್ನು ಜೈಲಿಗಟ್ಟಿ ಅವರಿಗೆ ಗಲ್ಲು ಶಿಕ್ಷೆಯಾಗುವವರಿಗೆ ನಮ್ಮ ತನ್ನ ಮಿತ್ರರಿಗೆ ಹಾಗೂ ಸಂಘಟನೆಯ ಕೆಲವು ಜವಾಬ್ದಾರಸ್ಥರಿಗೆ ಫೋನ್ ಮುಖಾಂತರ ತಿಳಿಸಿದ್ದು ಹಾಗೂ ತಾನು ಸಾಯುವ ಮೊದಲು ವಾಟ್ಸಪ್ ಸ್ಟೇಟಸ್ ಅಲ್ಲಿ ನನ್ನ ಸಾವಿಗೆ ಈ 3 ಜನ ಕಾರಣರು, ಇವರೊಂದಿಗೆ ಈ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಹಾಗೂ ಅಲ್ಲಿನ ಕೆಲವು ಜಾತಿವಾದಿ ವೈದ್ಯಾಧಿಕಾರಿಗಳು ನನ್ನ ಈ ಸಾವಿಗೆ ಕಾರಣರಾಗಿದ್ದಾರೆ. ಅದಕ್ಕಾಗಿ ನಾನು ಸಾಯಲು ಇವರೇ ಕಾರಣ ಎಂದು ವಾಟ್ಸಪ್ ಸ್ಟೇಟಸ್ ಇಟ್ಟು ನೇಣಿಗೆ ಶರಣಾಗಿದ್ದಾರೆ. ಅರ್ಧ ಜಿಲ್ಲೆ ಅರ್ಧ ಜಿಲ್ಲೆ
ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.